ರಂಜಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ. ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್. ರಂಜಾನ್ ಅಂದ ತಕ್ಷಣ ನೆನಪಾಗುವಂಥದ್ದು ರಂಜಾನ್ ಉಪವಾಸ. ಉಪವಾಸದ ಜೊತೆಗೆ ನೆನಪಾಗುವಂಥದ್ದು ಬಹಳ ಇಂಪಾರ್ಟೆಂಟ್. ರಂಜಾನ್ ಸಂದರ್ಭದಲ್ಲಿ ಅವರು ಬಳಸುವಂಥ ಆಹಾರ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಮಾಂಸಾಹಾರ ಆಗಿರ್ಬೋದು, ಅಥವಾ ವಿವಿಧ ಸ್ವೀಟ್ಸ್ ಆಗಿರ್ಬೋದು. ಈ ರಂಜಾನ್ ಸ್ಪೆಷಲ್ ಸ್ವೀಟ್ಸ್, ಸ್ಪೆಷಲ್ ಅಡುಗೆಗಳೇ ಒಂದಷ್ಟಿರುತ್ತೆ. ಆ ರಂಜಾನ್ ಹಬ್ಬ ಆಚರಣೆ ರೋಜಾ ಸಂದರ್ಭದಲ್ಲಿ ಹೇಗಿರುತ್ತೆ, ಯಾವೆಲ್ಲ ಶಾಪ್ಸು ಆ ಒಂದು ಸ್ಪೆಷಲ್ ಸ್ವೀಟ್ಸ್ಗಾಗಿರ್ಬೋದು, ಡ್ರೈ ಫ್ರೂಟ್ಸ್ಗಾಗಿರ್ಬೋದು, ಈ ಖಾದ್ಯಗಳಿಗೆಲ್ಲ ಫೇಮಸ್, ಅದೆಲ್ಲವನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ. ಎಸ್, ನಾನಿವಾಗ ಶಿವಾಜಿನಗರದ ಓಲ್ಡೆಸ್ಟ್ ಮಾರ್ಕೆಟ್ಗಳಲ್ಲಿ ಒಂದಾಗಿರುವಂಥ ರಸಲ್ ಮಾರ್ಕೆಟ್ನಲ್ಲಿದ್ದೀನಿ. ಈ ರಸಲ್ ಮಾರ್ಕೆಟ್ ಏನಕ್ಕೆ ಫೇಮಸ್ ಅಂದರೆ ಡ್ರೈ ಫ್ರೂಟ್ಸ್. ಇಲ್ಲಿ ಸಿಗುವಂಥ ಡ್ರೈ ಫ್ರೂಟ್ಸ್ಗೆ ಬಹಳಾನೇ ಬೇಡಿಕೆ ಇರುತ್ತೆ. ಅದರಲ್ಲೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲಿಗೆ ಬಂದು ಡ್ರೈ ಫ್ರೂಟ್ಸ್ ಕೊಂಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವೆಲ್ಲ ವೆರೈಟಿ ಅಂದರೆ ಇಡೀ ಪ್ರಪಂಚದಲ್ಲಿರುವಂಥ ಸಾಕಷ್ಟು ವೆರೈಟಿ ಡ್ರೈ ಫ್ರೂಟ್ಸ್ ಇದೊಂದು ಮಾರ್ಕೆಟಲ್ಲಿ ಸಿಗುತ್ತೆ. ಆ ರಸಲ್ ಮಾರ್ಕೆಟ್ನ ಓಲ್ಡೆಸ್ಟ್ ಶಾಪ್ನಲ್ಲಿ ಈಗ ಇದ್ದೀನಿ, ಬನ್ನಿ. ಎಸ್, ನೀವು ನೋಡ್ತಾ ಇದ್ದೀರಾ ರಸಲ್ ಮಾರ್ಕೆಟಲ್ಲಿ ದ ಓಲ್ಡೆಸ್ಟ್ ಶಾಪ್ ಆಫ್ ಡ್ರೈ ಫ್ರೂಟ್ಸ್. ಇದು ಖರ್ಜೂರಗಳಾಗಿರ್ಬೋದು, ಖರ್ಜೂರದಿಂದ ಹಿಡಿದು ಡ್ರೈ ಫ್ರೂಟ್ಸ್ ಅಂತ ಏನೆಲ್ಲ ಐಟಮ್ಸ್ ಇದೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಬಹುಶಃ ನೀವು ಕೇಳಿರದೇ ಇರುವಂಥ ಡ್ರೈ ಫ್ರೂಟ್ಸ್ಗಳು, ವಿವಿಧ ರಾಷ್ಟ್ರಗಳ ಡ್ರೈ ಫ್ರೂಟ್ಸ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಈ ರಸಲ್ ಮಾರ್ಕೆಟ್ನ ಅಸೋಸಿಯೇಟ್ ಸೆಕ್ರೆಟರಿ ಆಗಿರುವಂಥ ಇದ್ರಿಸ್ ಚೌಧರಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ಒಂದು ಮಾರ್ಕೆಟ್ನಲ್ಲಿ ಯಾವೆಲ್ಲ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಇದೆ, ಯಾವುದನ್ನ ಜನ ಜಾಸ್ತಿ ಇಷ್ಟಪಡ್ತಾರೆ, ಯಾವ ರೀತಿ ಸೇಲ್ಸ್ ಇದೆ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. 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 ಓಲ್ಡೆಸ್ಟ್ ಶಾಪ್ ಇದು ರಸಲ್ ಮಾರ್ಕೆಟ್ದು. ಬೆಂಗಳೂರ್ದು ತುಂಬ ಹಳೆ ಮಾರ್ಕೆಟ್. ಈ ಮಾರ್ಕೆಟು ಬ್ರಿಟಿಷ್ ಕಾಲದಿಂದ ಈ ಮಾರ್ಕೆಟ್ ತುಂಬ ಫೇಮಸ್ಸು. ಡ್ಯೂರಿಂಗ್ ರಂಜಾನ್, ದಿವಾಲಿ ಈ ಥರ ಹಬ್ಬ ಟೈಮ್ನಲ್ಲಿ, ಡ್ಯೂರಿಂಗ್ ಫೆಸ್ಟಿವಲ್ಸ್ ಟೈಮ್ನಲ್ಲಿ ಈ ಮಾರ್ಕೆಟು ಒನ್ ಆಫ್ ದ ರಿಚೆಸ್ಟ್ ಇನ್ ಶಾಪಿಂಗ್ ಆ್ಯಂಡ್ ವೆರೈಟೀಸ್ ಆಫ್ ಗಾಡ್ ವೆರೈಟಿ ಶವರ್ ಆಗುತ್ತೆ ಈ ಮಾರ್ಕೆಟ್ನಲ್ಲಿ. ಈಗ ವರ್ಷ ರಂಜಾನ್ ಹಬ್ಬ ಸ್ಪೆಷಲ್ ಒಂದು 7 ಕಂಟ್ರೀಸ್ದು ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅರೈವ್ ಆಗಿದೆ ಈ ವರ್ಷ. ಮೋಸ್ಟ್ ಆಫ್ ದಿ ಡೇಟ್ಸ್ ಇಸ್ ಫ್ರಮ್ ಸೌದಿ ಅರೇಬಿಯಾ, ಮಕ್ಕಾ, ಮದೀನಾ, ಟುನಿಷಿಯನ್ ಡೇಟ್ಸು, ಮತ್ತು ಜಾರ್ಡನ್ ಡೇಟ್ಸು, ಇರಾನಿಯನ್ನು, ಮಿಡಿಲ್ ಈಸ್ಟ್ ಕಂಟ್ರೀಸು, ತುಂಬ ವೆರೈಟೀಸ್ ಡೇಟ್ಸ್ ಬಂದಿದೆ. ಇಷ್ಟೊತ್ತು ಡ್ರೈ ಫ್ರೂಟ್ಸ್ ಅಂದರೆ ಡೇಟ್ಸ್, ಖರ್ಜೂರ ಈ ಥರದಲ್ಲಿ ಯಾವ ಥರ ವೆರೈಟಿ ಇದೆ ಅನ್ನೋದನ್ನು ನೀವು ತೋರಿಸಿದ್ವಿ. ಬ್ಲ್ಯಾಕ್ ಬೆರಿ ಆಗಿರ್ಬೋದು, ಈ ಥರ ಬೇರೆ ಬೇರೆ ವೆರೈಟೀಸ್. ಇಷ್ಟೇ ಅಲ್ಲದೆ ಈಗ ಮ್ಯಾಂಗೋ ಅಂತ ಫ್ರೂಟ್, ಪೈನಾಪಲ್, ಮ್ಯಾಂಗೋ, ಕೆಲವೊಂದು ಸೀಸನಲ್ಲಿ ಮಾತ್ರ ಸಿಗುವಂಥ ಫ್ರೂಟ್ಸ್ ಕೂಡ ಡ್ರೈ ಫ್ರೂಟ್ ಆಗಿ ಕನ್ವರ್ಟ್ ಮಾಡಿಟ್ಟಿರ್ತಾರೆ. ಆ್ಯಂಡ್ ದ ಬೆಸ್ಟ್ ಕ್ವಾಲಿಟಿ ನಿಮಗಿಲ್ಲಿ ಸಿಗುತ್ತೆ. ಎಸ್, ನೀವಿಲ್ಲೆಲ್ಲ ನೋಡಬಹುದು ಮ್ಯಾಂಗೋ. ದಿಸ್ ಇಸ್ ಮ್ಯಾಂಗೋ. ಮಾವಿನ ಹಣ್ಣು ಒಣಗಿಸಿ ಡ್ರೈ ಫ್ರೂಟ್ ಥರ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇಟ್ಸ್ ವೆರಿ ಟೇಸ್ಟಿ, ಹೆಲ್ದಿ ಆ್ಯಂಡ್ ಯಾವುದೇ ರೀತಿಯಾದಂಥ ಆಡೆಡ್ ಫ್ಲೇವರ್ಸ್ ಏನೂ ಇಲ್ಲದೆ ಇರೋವಂಥದ್ದು. ಇನ್ನೊಂದು ಕಡೆ ಪಪಾಯ ಕೂಡ ನೀವು ನೋಡ್ತಾ ಇದ್ದೀರಾ. ದಿಸ್ ಇಸ್ ಪಪಾಯ. ಅದನ್ನು ಕೂಡ ಒಣಗಿಸಿ ಡ್ರೈ ಫ್ರೂಟ್ ಥರ ಮಾಡಿರೋವಂಥದ್ದು. ಇನ್ನೊಂದು ಕಡೆ ಆಮ್ಲ ಅಂದರೆ ನಲ್ಲಿಕಾಯಿ, ಕಾಡಿನಲ್ಲಿ ಅಂತಲೂ ಕೂಡ ನಾವು ಹೇಳ್ತೀವಿ. ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು, ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅಂತ. ಬ್ಲ್ಯಾಕ್ ಬೆರಿ ಇದೆ ಇಲ್ಲಿ. ಸೊ ಅದಾದ ಮೇಲೆ ಆರೆಂಜ್. ನಿಜಕ್ಕೂ ಅದನ್ನು ನೋಡಿದ್ರೆ ಇದು ಆರೆಂಜಾ ಅಂತ ಯಾರಾದರೂ ಕೇಳಬೇಕು, ಬಟ್ ದಿಸ್ ಇಸ್ ಆರೆಂಜ್. ಈ ಥರ ಮಾಡಿರ್ತಾರೆ. ಫುಲ್ ಡ್ರೈ ಆದಮೇಲೆ ಅದು ಈ ಶೇಪ್ಗೆ ಬರುತ್ತೆ. ಆರೆಂಜ್ ಕೂಡ ಮಕ್ಕಳು, ಫ್ರೂಟ್ಸ್ ತಿಂದೇ ಇರೋವಂಥ ಮಕ್ಕಳು ಈ ಡ್ರೈ ಫ್ರೂಟ್ ಥರದಲ್ಲಿ ರೂಪದಲ್ಲಿ ಇರುವಂಥ ಆರೆಂಜ್ನ ಎಷ್ಟೋ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದು ಕಿವಿ. ಕಿವಿ ನೀವು ಇವಾಗ ನೋಡ್ತಾ ಇದ್ದೀರಾ, ಗ್ರೀನ್ ಕಲರ್. ಈ ಕಲರ್ ನೋಡ್ತಾ ಇದ್ರೇ ಟೆಂಪ್ಟ್ ಆಗೋ ಥರ ಕಲರ್ ಇದೆ. ಆ್ಯಂಡ್ ಕಿವಿಗೂ ಕೂಡ ತುಂಬಾ ಅಂದರೆ ಡಿಮ್ಯಾಂಡ್ ಇದೆ. ಕಿವಿ ಕೂಡ ತುಂಬ ಕಸ್ಟಮರ್ಸ್ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ. ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡ್ತಾನೆ ಇದ್ದೀನಿ ಪ್ರೋಗ್ರಾಮ್ ಮಾಡೋದ್ರ ಜೊತೆಗೆ. ಆ್ಯಂಡ್ ದ ಬೆಸ್ಟ್ ಟೇಸ್ಟ್ ಆಫ್ ಡೇಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಸಿಗೋದು ರಸಲ್ ಮಾರ್ಕೆಟಲ್ಲಿ. ಎಸ್ ವೀಕ್ಷಕರೇ, ಶಿವಾಜಿನಗರ ಆಯಿತು, ಇವಾಗ ನಾನು ಫ್ರೇಸರ್ ಟೌನಲ್ಲಿ ಇದ್ದೀನಿ. ಫ್ರೇಸರ್ ಟೌನಲ್ಲಿ ಪ್ರತಿ ವರ್ಷ ರಂಜಾನ್ ಸ್ಪೆಷಲ್ಗೆ ಸವೆರಾ ಹೋಟೆಲ್ ಅವರು ಸ್ಟಾಲ್ಗಳನ್ನ ಹಾಕ್ತಾರೆ. ಅದರಲ್ಲಿ ನಾನ್ ವೆಜ್ ತುಂಬಾ ಫೇಮಸ್. ಸೊ ಇವಾಗ ನಾನೊಂದು ಫೇಮಸ್ ನಾನ್ ವೆಜ್ ಸ್ಟಾಲಲ್ಲಿ ಇದ್ದೀನಿ. ಸಾಕಷ್ಟು ವೆರೈಟೀಸ್ ಇದೆ, ನೀವು ಕೂಡ ನೋಡ್ಬೋದು ಇಲ್ಲಿ. ಸೊ ಇದರಲ್ಲಿ ನಮಗೆ ಈ ವೆರೈಟೀಸ್ ಅಂದ್ರೆ ನಾನ್ ವೆಜ್ ಜನ ಯಾವ್ದು ತುಂಬಾ ಇಷ್ಟಪಡ್ತಾರೆ, ಯಾವ್ದು ತುಂಬಾ ಸೇಲ್ ಆಗುತ್ತೆ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮಗೆ ಸವೇರಾ ಹೋಟೆಲ್ನಲ್ಲೇ ಒಬ್ಬರಾಗಿರುವಂಥ ಸನ್ನಿ ಅವ್ರು ನಮ್ಮ ಜೊತೆ ಇದ್ದಾರೆ. ಸನ್ನಿ, ಹಾಯ್. ರಂಜಾನ್ ಹಬ್ಬ ಅಂದರೆ ಮುಸಲ್ಮಾನ್ ಬಾಂಧವರಿಗೆ ಅಷ್ಟೇ ಅಲ್ಲ, ಫುಡ್ ವಿಷಯಕ್ಕೆ ಬಂದರೆ ಎಲ್ಲ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಅವರು ಕೂಡ ಬರ್ತಾರೆ. ಸೊ ಪ್ರತಿ ವರ್ಷ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ, ಯಾವುದನ್ನ ಜನ ಜಾಸ್ತಿ ಇಷ್ಟಪಡ್ತಾರೆ? ಮೇಡಮ್, ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಬಂದ್ಬಿಟ್ಟು. ಮಟನ್ ಚಾಪ್ಸ್ ಅಂದರೆ ತುಂಬ ಸ್ಪೆಷಲ್. ಮಟನ್ ಚಾಪ್ಸ್ ಆಮೇಲೆ ಮಟನ್ ಶಾಮಿ ಅಂತ ತುಂಬ ತಿಂತಾರೆ ಜನಗಳು. ನಮ್ಮ ಹತ್ರ ಇರೋ ಅಷ್ಟು ವೆರೈಟಿ ಇದೆ. ಬಂದ್ಬಿಟ್ಟು ಜನಗಳು ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ್ದು ತಿನ್ನೋಣ ಯಾವ್ದು ಬಿಡೋಣ ಅಂತ. ಮಟನ್ ಶೀಕ್ ಅಂತ ತುಂಬ ಫೇಮಸ್, ಯಾರು ಹಾಕಲ್ಲ ಇಲ್ಲಿ ಮಟನ್ ಶೀಕ್, ನಮ್ಮ ಹೋಟೆಲಲ್ಲಿ ಮಾತ್ರ ಹಾಕ್ತಾರೆ. ಮತ್ತೆ ಮಟನ್ ಚಾಪ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಇದೇನು ಇದೇನು ಅಂತ ಇಲ್ಲೇನೋ ಸ್ಪೆಷಲ್ ಆಗಿ ನಂಗೆ ಕಾಣಿಸ್ತಾ ಇದೆ. ವಾಟ್ ಇಸ್ ದಿಸ್? ಕಬಾಬ್ ಮೇಡಮ್, ಇದು ಮಟನ್ ಮಾಡೋದು. ಓಕೆ, ದಿಸ್ ಇಸ್ ಮಟನ್ ಶಾಮಿ ಕಬಾಬ್. ಓಕೆ, ಇದನ್ನು ತುಂಬಾ ಫೇಮಸ್, ವೆರಿ ಈಜಿ ಟು ಈಟ್. ಏನಿದು ಏನಿದು? ಸಿಂಗಾಪುರಿ ಚಿಕನ್. ಸಿಂಗಾಪುರಿ ಚಿಕನ್ ನೋಡಬಹುದು ನೀವು, ಐಸ್ ಕ್ರೀಮ್ ಶೇಪ್ ಅಲ್ಲೇ ಇದೆ. ಸೊ ಇದೆಲ್ಲ ನೀವು ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಟೆಂಪ್ಟ್ ಆಗಬೇಕು, ಹಂಗೆ ಡಿಸೈನ್ ಮಾಡಿದ್ದಾರೆ. ಎಸ್, ನಾನು ಇದೆಲ್ಲ ಟೇಸ್ಟ್ ಮಾಡ್ತೀನಿ, ನೀವು ಕೂಡ ನೋಡ್ತಾ ಇದ್ದೀರಾ. ಓಕೆ, ಸಿಂಗಾಪುರಿ ಚಿಕನ್. ನಾನು ಎಲ್ಲಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ದಿಸ್ ಇಸ್ ದ ಸ್ಪೆಷಲ್, ಇದು ತುಂಬಾನೇ ಸ್ಪೆಷಲ್ ಡಿಶ್ ಸವೇರಾ ಹೋಟೆಲ್ದು. ಓನ್ಲಿ ರಂಜಾನ್ ಟೈಮಲ್ಲಿ ಮಾತ್ರ ಸಿಗುತ್ತೆ. ಯಾರೆಲ್ಲ ಮಟನ್ ಪ್ರಿಯರಿದ್ದಾರೆ, ಇದಕ್ಕೇನಂತಾರೆ ಸನ್ನಿ? ಮಟನ್ ಪತ್ತರ್ಗೋಶ್ ಮೇಡಮ್. ಇದು ಪ್ರಿಪೇರ್ ಪತ್ತರ್, ಅಲ್ಲಿ ಕಲ್ ಮೇಲೆ ಮಾಡೋದು ಮೇಡಮ್ ಇದು. ಓಕೆ, ಇದರ ಹೆಸರು ಮಟನ್ ಪತ್ತರ್ ಗೋಶ್. ಯಾಕಂದ್ರೆ ಇದು ಪತ್ತರ್ ಅಂದ್ರೆ ಕಲ್ಲು, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಕಲ್ ಮೇಲೆ ಇಟ್ಟು ಇದನ್ನ ಫ್ರೈ ಮಾಡೋದ್ರಿಂದ ಆ ಹೆಸರು. ತುಂಬಾನೇ ಟೇಸ್ಟಿ, ತುಂಬಾನೇ ಒಂಥರ ನೇಟಿವಿಟಿ ಟೇಸ್ಟ್ ಇರೋಂಥ ಒಂದು ಡಿಶ್. ಒಂಥರ ಕ್ರಂಚಿ ಟೇಸ್ಟ್ ಇರುತ್ತೆ ಅದು. ರೆಡಿ ಆಗಿ ನಾನ್ ವೆಜ್ ಪ್ರಿಯರಿಗಂತೂ ಸವೇರಾ ಹೋಟೆಲ್ ಫ್ರೇಸರ್ ಟೌನ್ ಆ್ಯಕ್ಚುಲಿ ರಂಜಾನ್ ಹಬ್ಬ ಅಂದ ತಕ್ಷಣ ಉಪವಾಸ ನೆನಪಾಗುತ್ತೆ. ಉಪವಾಸದ ಜೊತೆಗೆ ಸ್ಪೆಷಲ್ ಡಿಶಸ್. ಎಸ್, ನಾನಿವಾಗ ನಾನ್ ವೆಜ್ ಎಲ್ಲ ಟೇಸ್ಟ್ ಮಾಡಾಯಿತು. ಡೆಸರ್ಟ್ಸ್, ರಂಜಾನ್ ಅಂದ ತಕ್ಷಣ ಡೆಸರ್ಟ್ಸ್, ಸ್ವೀಟ್ಸ್ ಎಲ್ಲ ಸಖತ್ ಸ್ಪೆಷಲ್ ಇರೋಂಥ ಸ್ವೀಟ್ಸ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ವೆರೈಟಿ ಸ್ವೀಟ್ಸ್ ಇರೋಂಥ ಸ್ಟಾಲಲ್ಲಿ ನಾನಿದ್ದೀನಿ. ಎಲ್ಲದೂ ಟೇಸ್ಟ್ ಮಾಡಬೇಕು ಅಂತ ಮನಸ್ಸಾಗ್ತದೆ. ಸೊ ನಾನೇ ಒಂದಷ್ಟು ಜನಕ್ಕೆ ಸರ್ವ್ ಮಾಡಬೇಕು ಅಂತ ಕೂಡ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಸ್ಪೆಷಲ್ ಡಿಶ್. ಇದು ಅಂದರೆ ರಂಜಾನ್ ಟೈಮಲ್ಲಿ ಮಾತ್ರ ಪ್ರಿಪೇರ್ ಆಗುವಂಥ ಡಿಶ್ಶು. ಏನದು? ಇದು ಹೈದರಾಬಾದ್ ಸ್ಪೆಷಲ್ ಡಿಶ್ ಮೇಡಮ್. ನಾವು ಮಾಡ್ತೀವಿ ಇಲ್ಲಿ ಹಲೀಮ್ ಅಂತ. ಇದರಲ್ಲಿ ಮಟನ್ ಹಲೀಮ್ ಐತೆ, ಚಿಕನ್ ಹಲೀಮ್ ಐತೆ, ಎರಡು ತುಂಬ ಚೆನ್ನಾಗಿದೆ. ತುಂಬ ರೆಸ್ಪಾನ್ಸ್ ಗುಡ್ ಆಗಿದೆ ಇದರಲ್ಲಿ. ಹಲೀಮ್ ಹಲೀಮ್ ಅಂದರೆ ರಂಜಾನ್ ಸ್ಪೆಷಲ್ಲು ಹೈದರಾಬಾದಿ ಡಿಶ್. ಚಿಕನ್ದು ಇರುತ್ತೆ, ಮಟನ್ದು ಇರುತ್ತೆ. ಎಸ್, ನಾನು ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ನನಗೋಸ್ಕರ ಸನ್ನಿ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಫೇವ್ರೇಟಾ ಇದು? ನಾನು ತಿಂತಾ ಇರ್ತೀನಿ. ದಿಸ್ ಇಸ್ ಹಲೀಮ್. ನಾನು ಯಾರಿಗೂ ಕೊಡೋದಿಲ್ಲ. ನೀವು ಹಲೀಮ್ ಟೇಸ್ಟ್ ಮಾಡಬೇಕಂದ್ರೆ ನೀವೆಲ್ಲ ಫ್ರೇಸರ್ ಟೌನಿಗೆ ಬಂದ್ಬಿಟ್ಟೆ ಟೇಸ್ಟ್ ಮಾಡಬೇಕು. ಅಲ್ಲಿ ಟೇಸ್ಟ್ ದಿಸ್. ಇದು ನಾನ್ ಚಿಕನ್ ಆರ್ ಮಟನ್? ಹಲೀಮ್. ಆ್ಯಂಡ್ ಇವರೆಲ್ಲ ಉಪವಾಸ ಆಚರಣೆ ಮಾಡೋದ್ರಿಂದ ಇದೆಲ್ಲ ಒಂಥರ ಸ್ಟ್ರೆಂತ್ ಕೊಡುವಂಥ ಫುಡ್ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ರಂಜಾನ್ ಅನ್ನುವಂಥದ್ದು ಹಬ್ಬ ಆಚರಣೆ ಮುಸಲ್ಮಾನ್ ಬಾಂಧವರಿಗೆ ಅಷ್ಟೇ ಆಗಿದ್ರೆ ಈ ಒಂಥರ ಫುಡ್ ಫೆಸ್ಟ್ ಆಗೋಗಿದೆ ಫ್ರೇಸರ್ ಟೌನ್ ಮತ್ತು ಶಿವಾಜಿನಗರಲ್ಲಿ. ವೀಕ್ಷಕರೇ ನೀವೆಲ್ಲ ನೋಡ್ತಾ ಇರಬಹುದು ಏನಿದು ನ್ಯೂಸ್ ಓದೋದು ಬಿಟ್ಬಿಟ್ಟು ಬಂದಿಲ್ಲಿ ಸ್ವೀಟ್ ಅಂಗಡಿ ಮುಂದೆ ಸ್ವೀಟ್ ಮಾರಕ್ಕೆ ನಿಂತ್ಕೊಂಡಿದ್ದಾರೆ ಅಂಕಿತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ವೀಟ್ ಮಾರಕ್ಕೆ ನಿಂತ್ಕೊಂಡಿಲ್ಲ ಸ್ವೀಟ್ ಎಲ್ಲ ಟೇಸ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದೀನಿ ವೆರೈಟಿ ವೆರೈಟಿ ಸ್ವೀಟ್ಸ್ ಇಲ್ಲಿದೆ ನನ್ನ ಫೇವರೇಟ್ ರಸ್ ಮಲಾಯ್ ಅಂಡ್ ಸನ್ನಿ ಶಾಹಿ ತುಕುಡ ಇದನ್ನ ಹೈದರಾಬಾದ್ ಇದು ಸನ್ನಿ ಅವರ ಫೇವರೇಟ್ ಹೈದರಾಬಾದ್ ಡಿಶ್ ಇದನ್ನು ತುಂಬಾ ಫೇಮಸ್ ಆಗಿದೆ ನಮ್ಮ ಹತ್ರ ರಸ್ ಮಲಾಯ್ ನನಗೆ ಆಲ್ ಟೈಮ್ ಫೇವ್ರೆಟ್ ಡೆಸರ್ಟ್ ಸ್ವೀಟ್ ಅದರಲ್ಲೂ ರಂಜಾನ್ ಸ್ಪೆಷಲ್ ಇಲ್ಲಿ ಸಿಗುವಂಥ ಸ್ಪೆಷಲ್ ರಸ್ ಮಲಾಯ್ ಇನ್ನೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ನಾನಂತೂ ಟೇಸ್ಟ್ ಮಾಡ್ತಾ ಇದ್ದೀನಿ ಐ ಕ್ಯಾನ್ ಕಂಟ್ರೋಲ್ ಯಮ್ ಯಮ್ ಅಂಡ್ ಹೈದರಾಬಾದಿ ಸ್ಪೆಷಲ್ ಸ್ವೀಟ್ ಒಂದಿದೆ ಅದು ರಂಜಾನ್ ಸ್ಪೆಷಲ್ ಮೇಡಮ್ ಅದು ಶಾಹಿ ತುಕುಡ ಇಲ್ಲಿ ಯಾರು ಮಾಡಲ್ಲ ಅದನ್ನು ನಾವೇ ಮಾಡೋದು ಓಕೆ ಸವೆರಾ ಹೋಟೆಲ್ ಅವರು ಮಾತ್ರ ಸ್ಪೆಷಲ್ ಡಿಶ್ ರೆಡಿ ಮಾಡ್ತಾರೆ ಏನಿದ್ರೆ ಹೆಸರು ಶಾಹಿ ತುಕುಡ ನನ್ನ ಫೇವರೇಟ್ ಚೆನ್ನಾಗಿದೆ ಇಲ್ಲ ನಿಮ್ಮ ಫೇವರೇಟ್ ಚೆನ್ನಾಗಿದೆ ಆಕ್ಚುಲಿ ಹೌದು ರಸ್ ಮಲಾಯ್ ನಾವು ಎಲ್ಲಿ ಬೇಕಾದರೂ ಸಿಗುತ್ತೆ ಬಟ್ ದಿಸ್ ಇಸ್ ಮೊಹಮ್ಮದ್ ನಾನು ಏನು ಹೇಳಲಿ ಅಂತ ಪದಗಳು ಹುಡುಕ್ತಾ ಇದ್ದೀನಿ ನಾನಂತೂ ರಂಜಾನ್ ಹಬ್ಬನ ಸಿಕ್ಕಾಪಟ್ಟೆ ಫುಲ್ ಆನ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಫುಡ್ ಆಯಿತು ರಸಲ್ ಮಾರ್ಕೆಟ್ ಆಯಿತು ಸವೆರಾ ಹೋಟೆಲ್ ಆಯಿತು ಒಂದು ಕಡಕ್ ಚಾಯ್ ಆಯಿತು ಫೈನಲಿ ರಂಜಾನ್ ಅಂದ ತಕ್ಷಣ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಮೆಹೆಂದಿ ಹಾಕಿಸ್ಕೊಳ್ದೆ ರಂಜಾನ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ನಾನಿವಾಗ ಒಂದು ಬೆಸ್ಟ್ ಮೆಹೆಂದಿ ಮೇಲಾಗಿ ಬಂದಿದ್ದೀನಿ ಸಾಕಷ್ಟು ಜನ ಹೆಣ್ಮಕ್ಳು ಇಲ್ಲಿ ಮೆಹೆಂದಿ ಹಾಕಿಸ್ಕೊಳ್ತಾ ಇದ್ದಾರೆ ನಾನು ಸ್ವಲ್ಪ ಹಾಕಿಸ್ಕೊಂಡು ಟ್ರೈ ಮಾಡೋಣ ಅಂತ ಎಸ್ ನನ್ನ ರಂಜಾನ್ ಹಬ್ಬ ಕೂಡ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಸಾಕಷ್ಟು ರಂಜಾನ್ ಅಂದ ತಕ್ಷಣ ನಾನು ಈಗಾಗಲೇ ಹೇಳಿದ ಹಾಗೆ ಉಪವಾಸ ಅದರ ಜೊತೆಗೆ ಒಂದು ಅದ್ಭುತವಾದಂಥ ಊಟ ಉಪಚಾರ ಅದ್ರ ಜೊತೆಗೆ ಈ ಥರ ಮೆಹೆಂದಿ ಹಾಕ್ಸ್ಕೊಳ್ಳೋದಾಗಿರ್ಬೋದು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಸ್ ಇದೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೀವು ಕೂಡ ರಂಜಾನ್ ಸ್ಪೆಷಲ್ ಎಪಿಸೋಡ್ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸೋವಂಥ ಸಮಯ ಬಂದಿದೆ TV5 ಇದು ವಾಸ್ತವದ ಪ್ರತಿರೂಪ